ಶಿವಮೊಗ್ಗದಲ್ಲಿ ಫ್ಲೆಕ್ಸ್ ವಿಚಾರವಾಗಿ ಒಂದಷ್ಟು ಗಲಾಟೆಗಳು ಗೊಂದಲಗಳು ನಡೆದ ಬಳಿಕ, ಘರ್ಷಣೆಗಳು ನಡೆದ ಬಳಿಕ ಪೊಲೀಸರು ಬೇಕಾದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ಸದ್ಯ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿಟ್ಟಿದ್ದಾರೆ. ಆದರೆ ಉಡುಪಿಯಲ್ಲಿ ಬ್ರಹ್ಮಗಿರಿ ವೃತ್ತದಲ್ಲಿ ಹಿಂದೂ ರಾಷ್ಟ್ರದ ಹೆಸರಿನ ಬ್ಯಾನರ್ ಅಳವಡಿಸಿದ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದಾರೆ. ಕಾರಣ ಏನಂದರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಾವಚಿತ್ರ, ವೀರ ಸರ್ವರ್ಕರ್ ಭಾವಚಿತ್ರ ಇವೆಲ್ಲ ತೆರವುಗೊಳಿಸುವಂತೆ PFI ಪೊಲೀಸರಿಗೆ ಮನವಿ ಸಲ್ಲಿಸಿತ್ತು. ಈ ಹಿನ್ನೆಲೆಯಲ್ಲಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. 3 ದಿನಗಳ ಕಾಲ ಬ್ಯಾನರ್ಗೆ ಅನುಮತಿ ನೀಡಿದೆ ಉಡುಪಿ ನಗರಸಭೆ. ಉಡುಪಿ ನಗರದಲ್ಲಿರುವಂತಹ ಬ್ರಹ್ಮಗಿರಿಯಲ್ಲಿ ಈ ಒಂದು ಬ್ಯಾನರನ್ನು ಅಳವಡಿಸಲಾಗಿದೆ. ಇದನ್ನು ತೆರವುಗೊಳಿಸಬೇಕು ಅನ್ನುವಂತಹ ಒಂದು ವಿನಂತಿಯನ್ನು PFI ಮಾಡಿತ್ತು. ಸದ್ಯ ಬ್ರಹ್ಮಗಿರಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ.